ಪಕ್ಷ ಸಂಘಟನೆಯ ದೃಷ್ಟಿಯಿಂದ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡುತ್ತಿದ್ದೇನೆ. ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಉತ್ತಮ ಭವಿಷ್ಯವಿದೆ. ಯುವ ಕಾರ್ಯಕರ್ತರು ಹಾಗೂ ಮತದಾರರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಬೆಮ್ಮೆಲ್ ಕಾಂತರಾಜು ಹೇಳಿದರು. ಅವರು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ದಬ್ಬೆಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುರುವಿನಮಠ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಪಿಆರ್ ಪಬ್ಲಿಕ್ ಟ್ರಸ್ಟ್ ಜೊತೆ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಅವರು, ಪಕ್ಷದಲ್ಲಿ ಗುಂಪುಗಳಿರುವುದು ಸಹಜ. ಎಲ್ಲ ಪಕ್ಷಗಳದ್ದು ಗುಂಪುಗಳಿವೆ. ಕಾಂಗ್ರೆಸ್ ಗೆಲುವಿನ ಭರವಸೆ ಇರುವುದರಿಂದ ಸ್ಪರ್ಧಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಎಲ್ಲಕ್ಕೂ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾದ್ದರಿಂದ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟಿದ್ದೇವೆ. ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಪ್ರಸನ್ನಕುಮಾರ್, ಎಚ್ ಕೆ ನಾಗೇಶ್ ಹಾಗೂ ನಂಜುಂಡಪ್ಪ ಈ ಸಂದರ್ಭದಲ್ಲಿ ಮಾತನಾಡಿದರು. ಗುರುವಿನಮಠದ ಯುವಮುಖ ಸಮೂಹ ಕಾಂತರಾಜು ಅವರ ಜೊತೆಗಿತ್ತು. ನಾರಾಯಣ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ನಂತರ ಕಾಂತರಾಜು ನಿರ್ಗಮಿಸಿದರು. ಯಾವುದೇ ಊರಿಗೆ ಹೋದರೂ ಉತ್ತಮವಾದ ಒಂದು ಪ್ರತಿಕ್ರಿಯೆ ಇದೆ. ಎಲ್ಲೋದರೂ ತುಂಬ ಚೆನ್ನಾಗಿ ಸೇರ್ತಾ ಇದ್ದಾರೆ. ಇವತ್ತು ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು. ನಮ್ಮ ಬಡವರು ಬಗ್ಗರು ಏನೋ ನಾವು ಇವತ್ತು ಉಳಿಬೇಕು, ರೈತರು ಉಳಿಬೇಕು ಅಂದರೆ ಇವತ್ತು ನಾವು ಕಾಂಗ್ರೆಸ್ ಕೋಟ್ ಹಾಕಬೇಕು ಅನ್ನೋ ಮನೋಭಾವ ಜನರಲ್ಲಿ ಬಂದಿದೆ. ಹಾಗಾಗಿ ಎಲ್ಲೇ ಹೋದ್ರೂ ಉತ್ತಮವಾದ ಒಂದು ಬೆಂಬಲ ಸಿಗ್ತಾ ಇದೆ. ಖಂಡಿತವಾಗೂ ಮುಂದಿನ ದಿವಸ ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಬರೋದು ಸಿದ್ಧ ಅಂತ ನಾನು ಹೇಳ್ತೀನಿ. ನೀವು ಬಿ ಫಾರಂ ತರ್ತೀರಾ ಅನ್ನೋ ಧೈರ್ಯ ಇದೆಯಾ ನಿಮಗೆ ಅಂತ? ಪಕ್ಷಕ್ಕೆ ನಾವು ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ. ಅವರು ಸಂಘಟನೆ ಮಾಡಿ ನಮ್ಮ ರಾಷ್ಟ್ರೀಯ ಪಕ್ಷ, ನಾವು ಹೆಂಗೆ ಬೇಕೋ ಹಂಗೆ ಹೇಳೋಕ್ಕಾಗಲ್ಲ. ನಿಮಗೆ ಸಂಘಟನೆ ಮೇಲೆ ನಾವು ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಟಿಕೆಟ್ ಯಾರಿಗೆ ಕೊಡ್ತಾರೋ ಅದು ಹೈಕಮಾಂಡ್ ಬಿಟ್ಟಿದ ವಿಷಯ. ಟಿಕೆಟ್ ಯಾರಿಗಾನ ಕೊಡಲಿ, ಪ್ರಾಮಾಣಿಕವಾಗಿ ಕಾಂಗ್ರೆಸ್ಗೆ ದುಡಿಯುವಂತ ಕೆಲಸ ಮಾಡ್ತೀವಿ. ಈಗ ನಿಮ್ಮಲ್ಲಿ ಬಣಗಳಿದೆ, ಬಣಗಳ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಎರಡು ಮೂರು ಬಣಗಳು ಕಾಣ್ತಾ ಇದೆ ನಮ್ಮ ಕಣ್ಣಿಗೆ. ಎಲ್ಲ ಪಕ್ಷದಲ್ಲೂ ಬಣಗಳಿದೆ. ಯಾವುದೋ ಒಂದೊಂದು ಕ್ಷೇತ್ರದಲ್ಲಿ ಇಲ್ಲೇ ಇರ್ಬೋದು, ಎಲ್ಲ ಪಕ್ಷದಲ್ಲೂ ಬಣಗಳಿದೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಕಾಂಗ್ರೆಸ್ಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕಡೆ ಸುಬ್ರಹ್ಮಣ್ಯ ಶ್ರೀಕಂಠೇಗೌಡ ನನಗೆ ಟಿಕೆಟ್ ಅಂದರೆ, ವಸಂತ ಕುಮಾರ್ ಬರ್ತಾರೆ, ಮತ್ತೊಂದು ಕಡೆ ಎಮ್ ಡಿ ಎಲ್ ಈಗಾಗಲೇ ನನಗೆ ಟಿಕೆಟ್ ಅಂತ ಮೇಲೆ ಎದ್ದಿದ್ದಾರೆ. ಈ ಒಂದು ಸ್ಟ್ರಾಟಜಿನಲ್ಲಿ ನಿಮ್ಮ ಪ್ರಯತ್ನ ತೀವ್ರವಾಗಿದೆಯಾ, ಇಲ್ಲ ನೋಡೋಣ ಕಾದು ನೋಡೋಣ ಅಂತ ಅನುಸರಿಸ್ತಾ ಇದೆಯಾ ಅಂತ? ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ತುರುವೇಕೆರೆಯಲ್ಲಿ. ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ವಿಶ್ವಾಸ ಇರೋದ್ರಿಂದ ಕಾಂಪಿಟೇಟರ್ಗಳು ಜಾಸ್ತಿ ಆಗಿರೋದು ಇದೆ. ಅದನ್ನು ನಮ್ಮ ಹೈಕಮಾಂಡ್ ಅವರು ಸಮರ್ಥವಾಗಿದ್ದಾರೆ, ಅದು ಬಗೆಹರಿಸುವಂಥ ಕೆಲಸಗಳು ಮಾಡ್ತಾರೆ. ಅವ್ರಿಗೆ ಯಾರಿಗಾರ ಟಿಕೆಟ್ ಕೊಡಲಿ, ಪ್ರಾಮಾಣಿಕವಾಗಿ ಮಾಡೋಂಥ ಕೆಲಸ. ಸೊ ಹೈಕಮಾಂಡ್ ನಿಲುವಿಗೆ ನೀವೆಲ್ಲ ಬದ್ಧ? ನಾವೆಲ್ಲ ಬದ್ಧವಾಗಿರ್ತೀವಿ. ಯಾವುದೇ ಭಿನ್ನಾಭಿಪ್ರಾಯ ನಿಮ್ಮಲ್ಲಿ ಇಲ್ಲ? ಇಲ್ಲ ಇಲ್ಲ. ಪ್ರಥಮವಾಗಿ ತುಂಬ ಹೃದಯದಿಂದ ನಮ್ಮ ಪಕ್ಷದ ನಾಯಕರಾದ ಬೆಮ್ಮೆಲ್ ಕಾಂತರಾಜು ಅವ್ರನ್ನ ಈ ಗುರುವಿನ ಮಠದ ಗ್ರಾಮಸ್ಥರು ತುಂಬ ಹೃದಯದಿಂದ ಸ್ವಾಗತಿಸಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮೊದಲು ಹೃತ್ಪೂರ್ವಕವಾದ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಹಾಗೂ ನಾವು ಏನು ಈ ನಮ್ಮ ಪಕ್ಷ ಸಂಘಟನಾ ವಿಚಾರವಾಗಿ ಹೋಬಳಿವಾರು ನಾವು ಟೂರ್ ಹಾಕ್ಕೊಂಡಿದ್ದೀವಿ, ಪ್ರವಾಸ ಹಾಕ್ಕೊಂಡಿದ್ದೀವಿ. ಪ್ರತಿಯೊಂದು ಹೋಬಳಿನಲ್ಲೂ ಸಹ ನಮಗೆ ತುಂಬ ಹೃದಯದ ಸ್ವಾಗತವನ್ನು ನೀಡ್ತಿದ್ದಾರೆ. ಮತ್ತು ಹೆಚ್ಚಿನದಾಗಿ ಯುವಕರು ಬೇರೆ ಬೇರೆ ಪಕ್ಷಗಳನ್ನು ಬಿಟ್ಟು ನಮ್ಮ ಪಕ್ಷದ ಜೊತೆ ಕಾಂತರಾಜು ಅವರ ನಾಯಕತ್ವವನ್ನು ಒಪ್ಪಿ, ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅವರ ಎಲ್ಲ ಅವರ ಒಂದು ನಂಬಿಕೆಗೆ ನಮ್ಮ ಪಕ್ಷದಲ್ಲಿ ಯಾವುದೇ ದ್ರೋಹ ಆಗಲ್ಲ. ಅವ್ರ ನಂಬಿಕೆನ ನಾವು ಉಳಿಸ್ಕೊಂಡು ಪಕ್ಷನ ಸಂಘಟಿಸ್ತೀವಿ. 2023ರಲ್ಲಿ ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲೋದು ಶತಸಿದ್ಧ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಪ್ರಶ್ನೆ, ಕಾಂಗ್ರೆಸ್ ಅಧ್ಯಕ್ಷರ ಅವಧಿ ಈ ತಿಂಗಳಿಗೆ ಮೋಸ್ಟ್ಲಿ ಕೊನೆಯಾಗುತ್ತೆ, ಉಪಾಧ್ಯಕ್ಷರು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರದು? ಹೌದು. ಹೊಸಬ್ರು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಥವಾ ನೀವೇ ಮುಂದುವರಿತೀರಾ? ಏನದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಪ್ರಪ್ರಥಮವಾಗಿ ಗುರುವಿನ ಮಠದ ಗ್ರಾಮಸ್ಥರಿಗೆ ನಮಸ್ಕಾರವನ್ನು ಹೇಳ್ತಾ, ಮತ್ತು ನಮ್ಮ ನಾಯಕರಾದಂಥ ಬೆಮ್ಮೆಲ್ ಕಾಂತರಣ್ಣವರಿಗೆ ಸ್ವಾಗತವನ್ನು ಬಯಸ್ತಾ, ಮತ್ತು ಇವತ್ತು ಗುರುವಿನ ಮಠದಲ್ಲಿ ಈ ಒಂದು ಜನ ನೋಡಿದರೆ ನಮಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಗೆಲುವಿಗೆ ಅನುಮಾನನೇ ಇಲ್ಲ ಅಂತ ಹೇಳಿ. ಯಾಕೆಂದರೆ ಬರೀ ಯುವಕರು ಊರಲ್ಲಿ ಬಂದಿದ್ದಾರೆ, ನಮಗೆ ತುಂಬ ಹೃದಯ ಸಂತೋಷ. ಯಾಕೆಂದರೆ ಎಲ್ಲ ಕಡೆ ಯಾವುದೇ ಹಳ್ಳಿಗೆ ಹೋಗಿ ಯಾವುದೇ ಊರಿಗೆ ಹೋಗಿ ಬೆಮ್ಮೆಲ್ ಕಾಂತರಣ್ಣವರ ವ್ಯಕ್ತಿತ್ವ ಮತ್ತು ಕಾಂಗ್ರೆಸ್ಸು, ಯಾಕೆಂದರೆ ಕಾಂಗ್ರೆಸ್ ಹಿಂದೆ ಮಾಡಿರ್ತಕ್ಕಂಥ ಸಾಧನೆಗಳು ಅವನ್ನ ಎಲ್ಲ ಜನ ಅರ್ಥ ಮಾಡ್ಕೊಂಡು, ಯಾಕೆಂದರೆ ಇವತ್ತು ಬೆಲೆ ಗಗನಕ್ಕೂ ಇದೆ. ಬಿ ಜೆ ಪಿ ಗೌರ್ಮೆಂಟಲ್ಲಿ ಏನಾಗಿದೆ, ಗ್ಯಾಸ್ ಎಷ್ಟಾಗಿದೆ, ಡೀಸೆಲ್ ಪೆಟ್ರೋಲ್ ರೇಟ್ ಎಷ್ಟಾಗಿದೆ, 76,000 ಕೋಟಿ ಮನ್ನಾ ಮಾಡಿದಂದು, 76,000 ಕೋಟಿ ಮನ್ನಾ ಮಾಡಿದಂತಕ್ಕಂಥ ಮನಮೋಹನ್ ಸಿಂಗು, ಅದೇ ಬಿ ಜೆ ಪಿಯವರು ಏನು ಮಾಡಿದರೆ ತೋರಿಸ್ರಪ್ಪ. ಉದ್ಯೋಗ ಕೊಡ್ತೀನಿ ಯುವಕರಿಗೆ ಅಂತ ಹೇಳಿದರು, ಕೊಟ್ಟಿದ್ದಾರ, ಏನೂ ಆಗಿಲ್ಲ. ಹಂಗಾಗಿ ಜನ ಇವತ್ತು ಅದನ್ನೆಲ್ಲ ಯೋಚನೆ ಮಾಡಿ ಇವತ್ತು ನಾವು ಕಾಂಗ್ರೆಸ್ಸೇ ಒಳ್ಳೆ
ಉತ್ತಮವಾದ ಪಾರ್ಟಿ ಅಂತಲೇ ಜನ ತೀರ್ಮಾನ ಮಾಡಿ ಎಲ್ಲರೂ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತುರುವೇಕೆರೆ ತಾಲೂಕಲ್ಲಿ ಕಾಂಗ್ರೆಸ್ ಜಯಭೇರಿ ವಾರಸರೊಳಗೆ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಮಾತಾಡ್ಕೋಕೆ. ಈ ತಾಲೂಕಿನಲ್ಲಿ ನಿಮ್ಮ ಎದುರಾಳಿ ಅಥವಾ ನಿಮ್ಮ ಹೋರಾಟ ಬಿ ಜೆ ಪಿ ವಿರುದ್ಧವೋ ಜೆ ಡಿ ಎಸ್ ವಿರುದ್ಧವೋ? ನಾವು ಅದು ತೀರ್ಮಾನವನ್ನು ಜನ ತೀರ್ಮಾನ ಮಾಡಬೇಕು, ಅದ ನಾವು ಹೇಳಕ್ಕಾಗಲ್ಲ. ನೀವು ಸಂಘಟನೆ ಮಾಡ್ತಾ ಇದ್ರಲ್ಲ, ಯಾವ ಬೇಸನ್ನು ಇಟ್ಕೊಂಡು ಯಾವ ಪಕ್ಷನ ದೂರ ಇಡಬೇಕು ಅಂತ ಸಂಘಟನೆ ಮಾಡ್ತಾ ನಾವು ಎರಡು ಪಕ್ಷವನ್ನ ದೂರ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಗುರುವಿನ ಮಠದ ಯುವಕ ಬಾಂಧವರು ಮತ್ತು ಗ್ರಾಮಸ್ಥರುಗಳಿಗೆ ನಮಸ್ಕಾರ ಮಾಡುತ್ತಾ, ಏನೀಗ ನಾವು ದಬ್ಯಾಟ ಹೋಬಳಿ ನಾವು ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ದಬ್ಯಾಟ ಹೋಬಳಿ ಜೆ ಡಿ ಎಸ್ ಬೆಲ್ಟು ಅಂತ ಒಂದು ಮನಮಾತಾಗಿತ್ತು. ಈಗ ಅದಕ್ಕೆ ನಾವು ಕಾಂಗ್ರೆಸ್ನವರು ನಮ್ಮ ಕಾಂತಣ್ಣವ್ರ ನೇತೃತ್ವದಲ್ಲಿ ಲಗ್ಗೆ ಇಟ್ಟು ಇದು ಕಾಂಗ್ರೆಸ್ನ ಒಂದು ಬೆಲ್ಟಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಇಷ್ಟು ಸರ್ವಿಸ್ನಲ್ಲಿ ನೋಡಿದಾಗ ಬಿಡಿ ಯಾವ ಗ್ರಾಮಕ್ಕೂ ಹೋದಂಥ ಸಂದರ್ಭದಲ್ಲಿ ಯುವಕರುಗಳು ಏನು 18-30 ವರ್ಷದ ಒಳಪಟ್ಟ ಜನ ನಮಗೆ ಬಲ ಬಂದಿದೆ. ಅದನ್ನು ನಾವು ಕಾಂತರಾಜ್ ಅವರು ಯಾರೇ ಆಗಲಿ ಮುಂದಿನ ಸರಿ ತುರೇಕೆರೆ ತಾಲೂಕಿನ ಕಾಂಗ್ರೆಸ್ ಬಾವುಟ ಹಾರಿಸಿ ಎರಡೇ ಮಾತಿಲ್ಲ. ಮತ್ತು ತಮ್ಮಲ್ಲಿ ಮನವಿ ಏನೆಂದರೆ ಸಿ ಎಸ್ ಪುರದಲ್ಲಿ 3ನೇ ತಾರೀಕು ಯುವ ಸಮಾವೇಶ ಅಂತ ಒಂದು ಕಾರ್ಯಕ್ರಮವನ್ನು ಮುಕ್ತಾ ಇದ್ದಾರೆ ನಮ್ಮ ಬೆಮಲ್ ಕಾಂತರಾಜ್ ಅವರು. ಕೇವಲ 3,000 ಜನ ಯುವಕರ ಒಂದು ಸಮಾವೇಶ ನಡ್ತಾರೆ. ಅದನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಏನು ಪ್ರತಿಯೊಬ್ಬರೂ ಸಹ ಏನು 26 ಗ್ರಾಮ ಪಂಚಾಯತಿ ಇದೆ ಅವರೆಲ್ಲರೂ ಸಹ ಯುವಕರುಗಳು ಭಾಗವಹಿಸ್ಬೇಕು ಅಂತ ತಮ್ಮಲ್ಲಿ ಈ ಮುಖ್ಯಣ್ಣ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಬಂದು ಆಯ್ತಣ್ಣ.